सेंटर आफ् ट्रेड यूनियन अथणि घटक कट्टड कार्मिक संघटने गुत्तिगे पौर कार्मिक संघटन राज्य मत्तु केंद्र सरकार कार्मिक विरोध नीतियन्नु खंडिसि कार्मिकर हित कायलु आग्रहिसि अथणि तहसीलदार मूलक राज्यपालरिगे मनवि सल्लिसलायितु। ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಕಾರ್ಮಿಕ ಸಂಘಟನೆ ಅಥಣಿ ತಾಲೂಕಾ ಅಧ್ಯಕ್ಷ ದೀಪಕ್ ಸಿಂಧೆ, ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ರಾಜ್ಯಗಳು ಈಗಾಗಲೇ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸಿದ್ದು ಅವುಗಳ ಮಾದರಿಯಲ್ಲಿ ರಾಜ್ಯದಲ್ಲಿ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವುದು ಸರಿಯಲ್ಲ, ಕಾರ್ಮಿಕರ ದುಡಿಯುವ ಅವಧಿಯನ್ನು 8 ಗಂಟೆಯಿಂದ 12 ಗಂಟೆ ಹೆಚ್ಚಿಸುತ್ತಿರುವುದು ಅವೈಜ್ಞಾನಿಕ ಪದ್ಧತಿಯಾಗಿದೆ, ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿ ಕಾಯಬೇಕು, ವಲಸೆ ಕಾರ್ಮಿಕರಿಗೆ ಅವರ ಊರುಗಳಿಗೆ ತೆರಳಲು ಉಚಿತ ರೈಲು ಮತ್ತು ಸಾರಿಗೆ ವ್ಯವಸ್ಥೆ ಅನುಕೂಲ ಕಲ್ಪಿಸುವುದರ ಜೊತೆಗೆ ಅಮಾನತ್ತಿನಲ್ಲಿ ಇಡುತ್ತಿರುವ ಕಾರ್ಮಿಕ ಕಾಯ್ದೆಯನ್ನು ಅಮಾನತ್ತು ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆ ಉಪಾಧ್ಯಕ್ಷ ಪ್ರಕಾಶ್ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಮೈಗೂರ್, ಪ್ರಕಾಶ್ ಅಂಬೇಡ್ಕರ್, ಬ್ರಿಗೇಡ್ ಅಧ್ಯಕ್ಷ ಮಹಾಂತೇಶ್ ಬಾಡ್ಗಿ, ಗುತ್ತಿಗೆ ಪೌರ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಕಾಂಬ್ಳೆ, ತಾಲೂಕಾ ಅಧ್ಯಕ್ಷ ಆನಂದ್ ಕಾಂಬ್ಳೆ, ಅನಿಲ್ ಮೋರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ತಮ್ಮ ಮೂಲಕ ಒಂದು ರಾಜ್ಯಪಾಲರಿಗೆ ಕೊಡ್ತಾ ಇರುವಂತಹ ಮನವಿ, ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಮಿಕರನ್ನ ಕಡೆಗಣಿಸ್ತಾ ಇದೆ, ಹೀಗಾಗಿ ಲಾಕ್ಡೌನ್ ಅವಧಿಯಲ್ಲಿ ವೇತನವನ್ನ ಕಾರ್ಮಿಕರಿಗೆ ತಡೆ ಹಿಡಿಯಲಾಗಿರುವಂಥದ್ದು, ಉದ್ದಿಮೆಗಳು ಕೆಲಸ ಮಾಡಿಲ್ಲ, ಅದಕ್ಕೆ ನಾವು ನಿಮಗೆ ಸಂಬಳವನ್ನ ಕೊಡೋದಿಲ್ಲ ಅಂತ ಈಗಾಗಲೇ ಹಲವಾರು ಕಾರ್ಖಾನೆ ಮಾಲೀಕರು ಮತ್ತೆ ಕಾಂಟ್ರಾಕ್ಟರ್ಗಳು ಅವರು ಒಂದು ಕಾರ್ಮಿಕರನ್ನ ಕಡೆಗಣಿಸಿರುವಂಥದ್ದು, ಮತ್ತೆ ಗುತ್ತಿಗೆ ಕಾರ್ಮಿಕರು ಸೇರಿದಂತೆ ಯಾರನ್ನೂ ಕೂಡ ಕೆಲಸದಿಂದ ವಜಾ ಮಾಡಬಾರ್ದು, ಕೆಲಸದ ಅವಧಿಯನ್ನ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ವೈಜ್ಞಾನಿಕವಾಗಿ 8 ಗಂಟೆ ಅಂತ ಗುರುತಿಸಲಾಗಿತ್ತು, ಈಗ ಅದನ್ನ 12 ಗಂಟೆಗೆ ಹೆಚ್ಚು ಮಾಡ್ತಾ ಇದ್ದಾರೆ, ಅದನ್ನ ಹೆಚ್ಚಿಸಬಾರ್ದು. ರಾಜ್ಯ ಸಿಐಟಿಯು ಸಂಘಟನೆ ಏನು ರಾಜ್ಯಾದ್ಯಂತ ಇವತ್ತು ಮನವಿ ಕೊಡ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ನಾವು ಅಥಣಿಯಲ್ಲಿ ಅಥಣಿ ಕಟ್ಟಡ ಕಾರ್ಮಿಕ ಸಂಘಟನೆ ಸಿಐಟಿಯು ನೇತೃತ್ವದಲ್ಲಿ ಇವತ್ತು ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಕಾರ್ಮಿಕ ಕಾಯ್ದೆಯ 44 ಕಾಯ್ದೆಗಳಲ್ಲಿ ಸುಮಾರು 40ಕ್ಕೆ ವಿನಾಯಿತಿಯನ್ನು ನೀಡಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಡೆಗಣಿಸ್ತಾ ಇದೆ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಕಾರ್ಮಿಕರಿಗೆ ಲಾಕ್ಡೌನ್ ಅವಧಿಯಲ್ಲಿ ಇದ್ದಂಥ ವೇತನವನ್ನು ಕೊಡಬೇಕು, ಕಾರ್ಮಿಕರ ಏನು ದುಡಿಯುವ ಅವಧಿಯನ್ನು ವೈಜ್ಞಾನಿಕವಾಗಿ ಯಾವುದು ಸರಿ ಅಂತ ಇತ್ತು ಅಂದರೆ 8 ಗಂಟೆಗಳ ಕಾಲ ದುಡಿಯುವ ಅವಧಿಯನ್ನು 12 ಗಂಟೆಗೆ ಹೆಚ್ಚಿಸ್ತಾ ಇದ್ದಾರೆ, ಇದು ಅವೈಜ್ಞಾನಿಕ ಆಗ್ತದೆ ಮತ್ತು ಕಾರ್ಮಿಕ ವಿರೋಧಿ ಆಗ್ತದೆ, ಕಾರ್ಮಿಕರನ್ನು ಕಡೆಗಣಿಸುವ ನಿಟ್ಟಿನಲ್ಲಿ ಆಗ್ತದೆ. ಆದ್ದರಿಂದ ಈ ಒಂದು ನಿರ್ಣಯವನ್ನು ಕೈಬಿಡಬೇಕು. ಮತ್ತು ಈ ಒಂದು ಕೆಲವು ರಾಜ್ಯಗಳಲ್ಲಿ ಏನು BJP ಇದು ಇದೆ ಅಲ್ಲಿ ಕಾರ್ಮಿಕರನ್ನು ಕಡೆಗಣಿಸುವಂಥ ಕೆಲಸ ಆಗ್ತಾ ಇದೆ, ಅವರೆಲ್ಲರೂ ಕೂಡ ಈ ಒಂದು ಕಾಯ್ದೆಯನ್ನು ಒಪ್ಪಿಕೊಂಡು ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ದಯವಿಟ್ಟು ಕಾರ್ಮಿಕರ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಕಾಯ್ದೆ ತಿದ್ದುಪಡಿಯನ್ನು ಇಲ್ಲಿಗೆ ನಿಲ್ಲಿಸಬೇಕು, ಮತ್ತು ವಲಸೆ ಕಾರ್ಮಿಕರಿಗೆ ಅವರವರ ಊರುಗಳಿಗೆ ತಲುಪೋದಕ್ಕೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮತ್ತು ರೈಲು ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಿಕೊಟ್ಟು ರೈತರ ಹಿತವನ್ನು ಕಾಪಾಡಬೇಕು ಅಂತೇಳಿ ಇವತ್ತು